ನೋಡಿ, ಬರ್ತ್ಡೇ ನೆನ್ಪಿಟ್ಕೊಂಡಿಲ್ಲ, ಆನಿವರ್ಸರಿಗೆ ವಿಶ್ ಮಾಡಿಲ್ಲ, ಗಿಫ್ಟ್ ಕೊಟ್ಟಿಲ್ಲ, ಆಚೆ ಕರ್ಕೊಂಡು ಹೋಗಿಲ್ಲ, ಇಂಥದ್ದೆಲ್ಲ ಒಂದು ಸಂಬಂಧಕ್ಕೆ ಅಳಿಯಕ್ಕಾಗಿರೋ ಪ್ಯಾರಾಮೀಟರ್ಸ್ ಆಗ್ಬಾರ್ದಲ್ವಾ? ಸಂಬಂಧ ಅನ್ನೋದು ತುಂಬ ದೊಡ್ಡದು, ಅದನ್ನ ತೀರಾ ಈ ಮಟ್ಟಿಗೆ ಕೆಳಗಿಳಿಸ್ಬಾರ್ದಲ್ವಾ? ಸಾರಿ ಅದಕ್ಕೆ. ಸಾರಿ ಮಹಿ, ನನ್ನ ಕಡೆಯಿಂದನೂ ಸಾರಿ. ನನ್ನ ಕಡೆಯಿಂದನೂ ಸಾರಿ ಜೀವ. ನಾನೇ ಸ್ವಲ್ಪ ಸಿಲ್ಲಿಯಾಗಿ ಬಿಹೇವ್ ಮಾಡಿಬಿಟ್ಟೆ ಅನ್ಸುತ್ತೆ. ನೀನು ಅರ್ಥ ಮಾಡ್ಕೊಳ್ಳಿಲ್ಲ, ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಮಹಿ, ಆ್ಯಕ್ಚುಲಿ ನಾನು ನಿನ್ನ ಕಡೆ ಗಮನ ಕೊಡಬೇಕಿತ್ತು, ಇನ್ಮೇಲೆ ಹಾಗಾಗಲ್ಲ. ಐ ಆಮ್ ಸಾರಿ. ಯಾಕೆ ದೇವಸ್ಥಾನದಿಂದ ಅಷ್ಟು ಅರ್ಜೆಂಟ್ ಅಲ್ಲಿ ಕರ್ಕೊಂಡು ಬಂದ್ರಿ? ಶ್ರೀನಿವಾಸ ಕಲ್ಯಾಣನ ಮುಗಿಸ್ಕೊಂಡು ನಾವು ಹಾಗೆ ಬರ್ಬೋದಿತ್ತಲ್ವಾ? ಏನೋ, ನಾವು ಹೋಗಿದ್ದು ಉತ್ಸವ ನೋಡೋದಕ್ಕೆ, ನೋಡಾಯ್ತು ವಾಪಸ್ ಬಂದ್ವಿ ಅಷ್ಟೇ. ಆದ್ರೂ ಮಾವ, ನಾವು ಅಲ್ಲೇ ಇರ್ಬೋದಿತ್ತು. ದೇವಸ್ಥಾನಕ್ಕೆ ಹೋಗಿದ್ ಕೂಡ್ಲೇ ಮನ್ಸು ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ? ಅದು ಅಲ್ಲದೆ ನೀವು ದೇವಸ್ಥಾನದ ಧರ್ಮದರ್ಶಿಗಳು, ನೀವೇ ಹೀಗೆ ಮಾಡಿದ್ರೆ ಹೇಗೆ ಹೇಳಿ? ಅತಿಯಾದ್ರೆ ಅಮೃತನ ವಿಷ ಆಗುತ್ತೆ. ಅಲ್ಲಿರೋದಕ್ಕೆ ಋಣ ಬೇಕಮ್ಮ. ಋಣಾನು ಬಂದ ಕಳ್ಕೊಂಡವರು ಕಣ್ಣೆದುರುಗಡೆ ಬಂದ್ರೆ ಅಲ್ಲಿರೋಕೆ ಹೇಗ್ ಸಾಧ್ಯ? ಅಂದ್ರೆ ಇವ್ರು ಲಕ್ಷ್ಮಿನ ನೋಡಿದ್ದಾರೆ, ನಾನೇ ಅವಳ ನೋಡ್ಲಿಲ್ಲ. ಮಾವ, ನೀವ್ ಏನ್ ಹೇಳ್ತಿದ್ರ ಅಂತ ನನಗೆ ಅರ್ಥ ಆಗ್ತಿಲ್ಲ. ಸಮಯ ಬಂದಾಗ ಎಲ್ಲ ನಿನಗೆ ಅರ್ಥ ಆಗುತ್ತೆ ಬಿಡಮ್ಮ. ನೀವು ನನ್ ಪಂಚೆ ಉಡಿಸ್ತೀರಾ? ಅದ್ರಲ್ಲೇ ಏನಿದೆ, ಇಷ್ಟು ದೊಡ್ಡ ಸೀರೆನ ಉಟ್ಕೋತೀನಂತೆ ಪಂಚೆ ಉಡ್ಸಕ್ ಬರಲ್ವಾ? ಹೇಳ್ಕೊಡ್ತೀನಿ, ನೀವ್ ಹಾಗೆ ಉಟ್ಕೊಳ್ಳೋರಂತೆ. ಇಲ್ಲಿಂದ ಈ ಹಿಂದೆ ತಗೊಂಡು ಮುಂದೆ ತಗೊಂಡು ಗಂಟು ಹಾಕೋಬೇಕು. ತಗೊಳ್ಳಿ. ಮುಂದೆಯಿಂದ ಹಿಂದೆ ತಗೊಂಡು ಹೇಳೋದನ್ನ ಅರ್ಥ ಮಾಡ್ಕೊ. ಸೀಮಂತ ಅನ್ನೋದು ಎರಡು ಕುಟುಂಬ ಸೇರಿ ಸಂಭ್ರಮ ಪಡುವಂತ ವಿಷಯ. ಅತ್ತೆಗೋಸ್ಕರ ನೀನನ್ನ ಚೌಲ್ಟ್ರಿ ಮಾಡ್ಬೋದಲ್ವಾ? ಸ್ನೇಹ, ನೀನು ಹೀಗೆ ಹೇಳಿದ್ರೆ ನನ್ ಯಾರಿಗೆ ಅರ್ಥ ಮಾಡಿಸ್ಲಿ ಹೇಳು? ಇದು ನಮ್ಮ ಮನೆ ವಿಶೇಷ, ನನ್ನ ಮಗು, ನಮ್ಮಮ್ಮನ ಮೊಮ್ಮಗು. ಇದನ್ನ ನಮ್ಮ ಮನೇಲಿ ಖುಷಿಯಿಂದ ಸಂಭ್ರಮ ಪಡೋ ಹಾಗಿಲ್ಲ ಅಂದ್ರೆ ಹೇಗೆ ಅಣ್ಣಯ್ಯ? ಅದು ನೋಡ್ ಸ್ನೇಹ, ನಿನಗೆ ನಿಮ್ಮ ಮತ್ತೆ ಆಸೆ ಎಷ್ಟು ಮುಖ್ಯನೋ, ನನಗೂ ನಮ್ಮಮ್ಮನ ಆಸೆ ಅಷ್ಟೇ ಮುಖ್ಯ. ಬೇಕಾದ್ರೆ ಈಗಲೇ ನಾನು ಅತ್ತೆ ಹತ್ರ ಬಂದು ಮಾತಾಡ್ತೀನಿ. ಏನು ಬೇಡ, ನನ್ನ ಅತ್ತೆ ಹತ್ರ ನಾನೇ ಮಾತಾಡ್ತೀನಿ. ನಿನಗೆ ಹರ್ಟ್ ಆಗಲಿ ಅಂತ ನಾನು ಹೀಗೆ ಹೇಳ್ತಿಲ್ಲ. ಇದು ನಮ್ಮಮ್ಮನ ಆಸೆ ಅಷ್ಟೇ ಅಲ್ಲ, ನನ್ನ ಆಸೆನೂ ಕೂಡ. ಮತ್ತೆ ಬಾಲ, ತಿಂಡಿ ತಿಂದ್ಯಾ? ಹ್ಞೂ ಬೇಬಿ, ಮನೇಲಿ ಆಯ್ತಲ್ಲ. ಹಾ, ಹೊರಗಡೆನೂ ಏನಾದರೂ ತಿನ್ನಬೇಕಾಗಿತ್ತು. ಪಾಪ ಸುಸ್ತಾಗಿರ್ತೀಯ, ಎಷ್ಟು ಅಂತ ನೀನು ಒಬ್ಬನೇ ಕೆಲಸ ಮಾಡ್ತೀಯ. ಹ್ಞೂ ಬೇಬಿ, ನಾನು ತಿನ್ಕೋತೀನಿ, ನೀನು ತಿನ್ನು ಆಯ್ತಾ? ಏನಾದರೂ ಬೇಕಾದರೆ ಹೇಳು. ಹ್ಞೂ ಬಾಲ, ಹೇಳ್ತೀನಿ, ನನ್ನ ಬಗ್ಗೆ ಎಷ್ಟು ಪ್ರೀತಿ ನಿನಗೆ. ನಿನಗಲ್ದೆ ಇನ್ ಯಾರಿಗೆ ತೋರಿಸ್ಲಿ ಹೇಳು. ಬಾಯ್. ಅಯ್ಯ, ನಮ್ ಸೀತಂಗೆ ಅತ್ತೆ ಕಾಟ ಇಲ್ಲ ಅಂತ ಅನ್ಕೊಂಡಿದ್ದೆ.
ಏನಾಯ್ತದಕ್ಕೆ ಇವಾಗ? ಆದ್ರೆ ಈ ಭಾರ್ಗವಿ ಹತ್ತತ್ತೆಗೆ ಸರಿ ಸಮ ಅನ್ಸುತ್ತೆ ನೋಡಲ್ಲಿ, ಎಲ್ಲ ಅವ್ರು ಹೇಳ್ದಂಗೆ ಕೇಳ್ಬೇಕು ಅಂತಿದ್ದಾರೆ. ಕಷ್ಟ ಇದೆ ಮುಂದೆ ನಮ್ ಸೀತನಿಗೆ. ಅತ್ತೆ ಕಾಟ ಅಂದ್ರೆ ಏನು? ಅತ್ತೆ ಕಾಟ ಅಂದ್ರೆ ಅತ್ತೆ ಸೊಸೆಗೆ ಟಾರ್ಚರ್ ಕೊಡೋದು, ಇರಿಟೇಟ್ ಮಾಡೋದು. ಓ, ಹೀಗೆ ನಮ್ಮಕ್ಕೆ ನಂಗೆ ಟಾರ್ಚರ್ ಕೊಡ್ತಾರಲ್ಲ ಆ ಥರನಾ? ನಾನು ಯಾವಾಗ ನಿಂಗೆ ಟಾರ್ಚರ್ ಕೊಟ್ಟೆ? ಚೋಟುದ್ದೆಲ್ಲ ಎಷ್ಟು ಮಾತಾಡ್ತಾಳೆ ನೋಡಿ ಇವಳು. ಸೀರೆ ಸೆಲೆಕ್ಟ್ ಮಾಡ್ಬೇಕು ಅಂತ ನಾನು ಇಲ್ಲಿ ಕರ್ಕೊಂಡ್ಬಂದು ಏನು ಮಾಡ್ತಿದ್ಯಾ? ಸರಿ ಸರಿ ಸರಿ, ಇದೇ ಸೀರೆ ಅಲ್ಲ ಚೆನ್ನಾಗಿ ಐ ಲೈಕ್ ಇಟ್. ಅಣ್ಣ ಪ್ಲೀಸ್ ಎತ್ಬೇಡ, ಎತ್ಬೇಡ. ಹೇಳಮ್ಮ. ಸುಬ್ರಹ್ಮಣ್ಯ, ವರಲಕ್ಷ್ಮಿ ಕೋಚಿಂಗ್ ಹೋಗೋ ಅರ್ಜೆಂಟಲ್ಲಿ ದೊಡ್ಡ ಬುಕ್ನ ಚೇರ್ ಮೇಲೆ ಇಟ್ಬಿಟ್ಟು ಹೊಟ್ಟೋಗಿದ್ದಾಳೆ. ಓದ ಹುಡುಗಿ ಅಲ್ಲಪ್ಪ, ಅವಳಗ್ ತೊಂದರೆ ಆಗದೆ ಇರ್ಲಿ. ನೀನ್ ಈ ಕಡೆ ಬಂದ್ರೆ ಬುಕ್ನ ತಗೊಂಡೋಗ ಅವಳು ಕೊಡ್ತೀಯಾ? ನಿಮ್ಮಪ್ಪ ಮನೇಲಿಲ್ಲಪ್ಪ, ಅದಕ್ಕೆ. ಇಲ್ಲಾಂದ್ರೆ ಅವ್ರಿಗೆ ಹೇಳ್ತಿದ್ದೆ. ಅವ ನೀನ್ ಹೇಳ್ತಿರೋದು ಏನೋ ಕೇಳಿಸ್ತಾ ಇಲ್ಲ, ಇನ್ನೊಂದ್ಸಲ ಹೇಳ್ತೀಯಾ? ವರಲಕ್ಷ್ಮಿ ಕೋಚಿಂಗ್ ಹೋಗೋ ಅರ್ಜೆಂಟಲ್ಲಿ ಬುಕ್ನ ಇಲ್ಲೇ ಚೇರ್ ಮೇಲೆ ಇಟ್ಬಿಟ್ಟು ಹೊಟ್ಟೋಗಿದ್ದಾಳೆ. ಓದ ಹುಡುಗಿ ಅಲ್ವಪ್ಪ, ತೊಂದರೆ ಆಗ್ಬಾರ್ದಲ್ವಾ? ನೀನ್ ಈ ಕಡೆ ಬಂದ್ರೆ ಈ ಬುಕ್ ತಗೊಂಡೋಗಿ ಅವಳು ಕೊಡ್ತೀಯಾ? ನಿಮ್ಮಪ್ಪ ಮನೇಲಿಲ್ಲ, ಇಲ್ಲಾಂದಿದ್ರೆ ನಿಮ್ಮಪ್ಪ ಏನ್ಗೆ ಹೇಳ್ತಿದ್ದೆ? ಪರವಾಗಿಲ್ಲ ಬಿಡಮ್ಮ, ಅವಳಿಗೇನು ಆ ಬುಕ್ ಬೇಕಾಗಿಲ್ಲ. ಈಗ ಅದ್ರಲ್ಲಿ ಇರೋದಕ್ಕಿನ್ನ ತುಂಬಾನೇ ತಿಳ್ಕೊಂಡಿದ್ದಾಳೆ ಅವಳು. ಅವನು ಆಡ್ತಿರೋ ಮಾತು ಕೇಳಿದ್ರೆ ಅವನು ಖಂಡಿತ ಮನೆ ಒಡಿಬೇಕು ಅಂತ ತೀರ್ಮಾನ ಮಾಡಿದ್ದಾನೆ. ಅಂತವ್ನ ನಮ್ಮ ಮಗ ಅನ್ಕೊಳ್ಳೋದಕ್ಕಿನ್ನ ಅವಿ ಒಬ್ಬನ್ನೇ ಮಗ ಅನ್ಕೊಂಡು ಸುಮ್ಮನಿರೋದು ವಾಸಿ. ಕೋಪದಲ್ಲಿ ಆಡೋ ಮಾತುಗಳಿಗೂ ಮನಸ್ಸಲ್ಲಿರೋ ಪ್ರೀತಿಗೂ ವ್ಯತ್ಯಾಸ ಇದೆ ಮಹೇಶ. ನೀನು ಈ ಮಾತುಗಳನ್ನು ಕೋಪದಲ್ಲಿ ಆಡ್ತಿದ್ಯಾ ಅಂತ ನನಗೊತ್ತು. ಆದರೆ ಒಂದ್ಸರಿ ಕೂತು ಯೋಚನೆ ಮಾಡಿ, ಅವಿನ ಬಿಟ್ಕೊಡೋದಕ್ಕೆ ನಿನ್ನ ಮನಸ್ಸು ಒಪ್ತಿದೆಯಾ? ನೋಡಿದ್ಯಾ, ಬಾಯಲ್ಲಿ ಹೇಳೋದು ಸುಲಭ, ಆದರೆ ಸಂಬಂಧಗಳನ್ನು ಮರೆತು ಬದುಕೋದು ತುಂಬ ಕಷ್ಟ. ಹೆತ್ತ ಮಗ ದೂರ ಹೋಗ್ತೀನಿ ಅಂದಾಗ ಅದಕ್ಕಿಂತ ದೊಡ್ಡ ನರಕ ಏನಿಲ್ಲ. ಯಾಕೆ ಹೀಗೆ ಹಠ ಮಾಡ್ತಿದ್ದಾನೋ ಏನು? ಅವನು ಹಠ ಮಾಡ್ತಿದ್ದಾನಷ್ಟೇ, ಅವನಿಗೂ ಮನ್ಸಿನ ಯಾವುದೇ ಮೂಲೆಯಲ್ಲಿ ಈ ಮನೆ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲ.